ಹರಿಯಾಣ ಸ್ಟೀಲರ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳ ನಡುವೆ ನಡೆದಂತ ಪಂದ್ಯ ಅತ್ಯಂತ ರಣರೋಚಕದಿಂದ ಕೂಡಿತ್ತು. ಅತ್ಯಂತ ರಣರೋಚಕದಿಂದ ಕೂಡಿದಂತ ಈ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿತು. ಹರಿಯಾಣ ಸ್ಟೀಲರ್ಸ್ ಎದುರು ತೆಲುಗು ಟೈಟನ್ಸ್ ತಂಡ 39 ಅಂಕಗಳನ್ನು ಕಲೆ ಹಾಕಿದರೆ ತೆಲುಗು ಟೈಟನ್ಸ್ ಎದುರು ಹರಿಯಾಣ ಸ್ಟೀಲರ್ಸ್ ತಂಡ ಕೂಡ 39 ಅಂಕಗಳನ್ನು ಗಳಿಸಿತು. ಹೀಗಾಗಿ ಹರಿಯಾಣ ಸ್ಟೀಲರ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳ ನಡುವೆ ನಡೆದಂತ ಈ ಪಂದ್ಯ ಡ್ರಾದಲ್ಲಿ ಅಂತ್ಯಗೊಂಡಿತು ಅಂತಲೇ ಹೇಳಬಹುದಾಗಿದೆ. ತೆಲುಗು ಟೈಟನ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನ ತೋರಿದಂತ ವಿಕಾಸ್ ಕೊಂಡಲು 10 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರೆ ವಿನಯ್ 8 ರೈಡಿಂಗ್ ಅಂಕಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಜೈದೀಪ್ ಈ ಪಂದ್ಯದಲ್ಲಿ 4 ಟ್ಯಾಕಲ್ ಪಾಯಿಂಟ್ಗಳನ್ನು ಪಡೆದುಕೊಂಡರು. ಇನ್ನು ಹರಿಯಾಣ ಸ್ಟೀಲರ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ತೆಲುಗು ಟೈಟನ್ಸ್ ತಂಡದ ಪರವಾಗಿ ಅಂಕಿತ್ ಬನವಾಲ್ 10 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರು. ರೋಹಿತ್ ಕುಮಾರ್ ಒಟ್ಟಾರೆಯಾಗಿ 8 ಅಂಕಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಆದಷ್ಟೇ ಈ ಪಂದ್ಯದಲ್ಲಿ 6 ಅಂಕಗಳನ್ನು ಪಡೆದುಕೊಂಡರು. ಇನ್ನು ಸಂದೀಪ್ ಕಂಡಲ ಒಂದು ಉತ್ತಮವಾದಂತಹ ಡಿಫೆನ್ಸ್ ಪ್ರದರ್ಶನವನ್ನು ತೋರುವುದರ ಮೂಲಕ 6 ಟ್ಯಾಕಲ್ ಪಾಯಿಂಟ್ಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನೇನು ಪಂದ್ಯ ಮುಗಿಯುವುದಕ್ಕೆ ಕೇವಲ 12 ಸೆಕೆಂಡ್ ಬಾಕಿ ಇದ್ದಾಗ ಹರಿಯಾಣ ಸ್ಟೀಲರ್ಸ್ ತಂಡ ತೆಲುಗು ಟೈಟನ್ಸ್ ತಂಡಕ್ಕಿಂತ ಒಂದು ಅಂಕದ ಮುನ್ನಡೆಯಲ್ಲಿತ್ತು. ಈ ಹಂತದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡದ ಪರವಾಗಿ ಕೊನೆಯ ರನ್ ಮಾಡಲು ವಿಕಾಸ್ ಕೊಂಡಲ ಬಂದಿದ್ದರು. ವಿಕಾಸ್ ಕೊಂಡಲ ತೆಲುಗು ಟೈಟನ್ಸ್ ಎದುರು ನಡೆದಂತಹ ಈ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ತೋರಿದ್ದರು. ಹೀಗಾಗಿ ವಿಕಾಸ್ ಕೊಂಡಲ ಜಸ್ಟ್ ಬಾಕ್ ಲೈನ್ ಅನ್ನು ಕ್ರಾಸ್ ಮಾಡಿ ಹೋಗಿದ್ದರೆ ಹರಿಯಾಣ ಸ್ಟೀಲರ್ಸ್ ತಂಡ 1 ಅಂಕಗಳ ಅಂತರದಲ್ಲಿ ತೆಲುಗು ಟೈಟನ್ಸ್ ಎದುರು ಜಯವನ್ನು ಸಾಧಿಸುತ್ತಿತ್ತು. ಕೊನೆ 12 ಸೆಕೆಂಡ್ ಅನ್ನು ಮುಗಿಯುವ ತನಕ ವೇಟ್ ಮಾಡಿದಂತ ವಿಕಾಸ್ ಕೊಂಡಲ ಜಸ್ಟ್ ಬಾಕ್ ಲೈನ್ ಅನ್ನು ಕ್ರಾಸ್ ಮಾಡಲು ಹೋದರು. ಆದರೆ ತೆಲುಗು ಟೈಟನ್ಸ್ ತಂಡದ ಸಂದೀಪ್ ಕಂಡಲ ಒಂದು ಅದ್ಭುತ ರೀತಿಯಲ್ಲಿ ವಿಕಾಸ್ ಕೊಂಡಲ ಅವರನ್ನು ಟ್ಯಾಕಲ್ ಮಾಡುವುದರ ಮೂಲಕ ತೆಲುಗು ಟೈಟನ್ಸ್ ತಂಡಕ್ಕೆ ಹರಿಯಾಣ ಸ್ಟೀಲರ್ಸ್ ಎದುರು ಒಂದು ರಣರೋಚಕವಾದಂತಹ ಡ್ರಾವನ್ನ ತಂದುಕೊಟ್ಟರು ಅಂತಾನೆ ಹೇಳಬಹುದಾಗಿದೆ. ಇನ್ನು ಹರಿಯಾಣ ಸ್ಟೀಲರ್ಸ್ ಮತ್ತು ತೆಲುಗು ಟೈಟನ್ಸ್ ತಂಡಗಳ ನಡುವೆ ನಡೆದಂತ ಈ ರಣರೋಚಕ ಪಂದ್ಯ ಯಾವ ರೀತಿ ಇತ್ತು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಮುಂಬೈ ಮತ್ತು ಬೆಂಗಳೂರು ಬುಲ್ಸ್ ತಂಡಗಳ ನಡುವೆ ನಡೆದಿರುವಂತಹ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಥ್ಯಾಂಕ್ ಯು.